ಸ್ನೇಹಿತರೆ ನಮಸ್ಕಾರ. ಮುಖ್ಯವಾಗಿ ಈ ಚಿತ್ರದ ಭಾಗ ಆಗಿರೋದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಮತ್ತು ಬಹಳ ದೊಡ್ಡ ಹೆಮ್ಮೆ ಪಡ್ತೀನಿ. ಇಡೀ ಭಾರತಕ್ಕೆ ಮತ್ತು ಕರ್ನಾಟಕಕ್ಕೆ, ಜಗತ್ತಿಗೆ ಈ ಚಿತ್ರ ಸದ್ಯಕ್ಕೆ ಒಂದು ಸಮರ್ಥ ಉತ್ತರ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದು ಬೇರೆ ಬೇರೆ ಕಾರಣಗಳಿಗಾಗಿ. ಒಂದು, ಕನ್ನಡ ಸಾಹಿತ್ಯವೊಂದರ ಗೆಲುವು, ಯಾಕೆಂದರೆ ತೇಜಸ್ವಿಯವರ ಅದ್ಭುತವಾದ ಕೃತಿ. ಈ ಚಿತ್ರದಲ್ಲಿ ಹೀರೋ ಪಾತ್ರದಿಂದ ಹಿಡಿದು ಡೈರೆಕ್ಟ್ರಿಂದ ಹಿಡಿದು ಕಟ್ಟಕಡೆಯ ಎಲ್ಲ ಪಾತ್ರಧಾರಿಗಳು ಕೂಡ ರಂಗಭೂಮಿಯವರು, ನಟನಾದವರು, ಸಂಸ್ಥೆಯವರು ಅಂತ ಹೇಳ್ಕೊಳಕ್ಕೆ ಭಾಳ ದೊಡ್ಡ ಹೆಮ್ಮೆ ಅನಿಸುತ್ತೆ. ತುಂಬ ಖುಷಿಯಾಗುತ್ತೆ ಅದು, ಯಾಕೆಂದರೆ ಅದು ಬಹಳ ಮುಖ್ಯ. ಕನ್ನಡ ರಂಗಭೂಮಿ, ಸಾಹಿತ್ಯ ಎಲ್ಲ ಒಟ್ಟಿಗೆ ಸೇರಿಕೊಂಡಾಗ ಇವತ್ತಿನ ಪರಿಸ್ಥಿತಿಗೆ ಏನು ಕೊಡ್ಬೋದು ಅನ್ನೋದಕ್ಕೆ ಭಾಳ ಒಳ್ಳೆ ಉತ್ತರವಾಗಿ ಇದು ಕಾಣಿಸ್ಕೋತಾ ಇದೆ. ಹಾಗಾಗಿ ಇವತ್ತು ಇಡೀ ಟಾಕೀಸ್ನಲ್ಲಿ ಎರಡೂ ಅಷ್ಟು ಶೋಗಳು ಹೌಸ್ಫುಲ್ ಆಗಿ ಬಹಳ ಪ್ರೀತಿಯಿಂದ ಜನ ಕಿಕ್ಕಿರಿದು, ಕೇಕೆ ಹೊಡೆದು, ಕಡೆಯಲ್ಲಿ ಎಲ್ಲರೂ ಜೊತೆಯಾಗಿ ಹೆಜ್ಜೆ ಹಾಕುವುದನ್ನು ಬಹಳ ಅತ್ಯಂತ ಸಾಂಕೇತಿಕವಾಗಿ ತೋರಿಸ್ತಾ ಇಡೀ ಜಗತ್ತು ನಾವೆಲ್ಲ ಜೊತೆಲಿ ಬದುಕಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸಿದೆ. ಹಾಗಾಗಿ ದೊಡ್ಡ ಉತ್ತರ ಒಂದು ನಮಗೆ ಸಿಗ್ತಾ ಇದೆ, ಅದು ನಾವೆಲ್ಲರೂ ಒಟ್ಟಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ನಿರ್ದೇಶಕ ಶಶಾಂಕ್ಗೆ ಮತ್ತು ಅವನ ಇಡೀ ಟೀಮ್ಗೆ ಮತ್ತು ರಂಗಭೂಮಿಯ ಮತ್ತು ಸಾಹಿತ್ಯದ ಎಲ್ಲ ಗೆಳೆಯರಿಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದಕ್ಕಾಗಿ ಅಭಿನಂದನೆಗಳು, ಧನ್ಯವಾದಗಳು. ದಯವಿಟ್ಟು ಈ ಕ್ಷಣದಿಂದ ಆಚೆಗೆ ಪ್ರತಿಯೊಂದು ನಿಮಿಷ ಕೂಡ ಎಲ್ಲ ಮಾಧ್ಯಮದವರು ಮತ್ತಷ್ಟು ಈ ಚಿತ್ರವನ್ನು ನೋಡೋದಕ್ಕೆ, ಪ್ರಮೋಟ್ ಮಾಡೋದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ.